ತರಕಾರಿ ಬೆಲೆ ಗಗನಕ್ಕೆ ಏರಿದೆ. ನೀವು ನೋಡಕ್ ಬರೋ ಗಂಡಗಳಿಗೆ ಉಪ್ಪಿಟ್ಟು ಮಾಡೋದಿಕ್ಕೆ 200-300 ರೂಪಾಯಿ ಖರ್ಚಾಗುತ್ತೆ. ಇನ್ಮೇಲೆ ಟೆನ್ಷನ್ ಏ ಬೇಡ. ಮುಹೂರ್ತ ಆಪ್ ನಲ್ಲಿ 49 ರೂಪಾಯಿಗೆ ವಧುವರರ ಪ್ರೊಫೈಲ್ಸ್ ನೋಡಬಹುದು. ಪ್ರತಿಪಕ್ಷಗಳು ಇವತ್ತು ಸಂಪೂರ್ಣ ಭಾರತ ಅಖಿಲ ಭಾರತ ಪ್ರತಿಪಕ್ಷಗಳು ಯಾವುದೋ ಶಕ್ತಿಯುತವಾಗಿಲ್ಲ ಇಡೀ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳೇ ಜಾಸ್ತಿ ಇದೆ ಆ ರಾಜ್ಯಗಳ ಪ್ರತಿಪಕ್ಷಗಳಾಗಿದವು ಹೀಗಾಗಿ ಪ್ರತಿಪಕ್ಷಗಳ ಒಕ್ಕೂಟ ರಚನೆ ಆಗಲಿ ಅಥವಾ ಸಭೆಗಳು ಮಾಡೋದಾಗಲಿ ಅದಕ್ಕೆ ಯಾವುದೇ ರೀತಿಯ ರಾಜಕೀಯ ಅರ್ಥ ಇಲ್ಲ ರಾಜಕೀಯ ಲಾಭ ಆಗೋದಿಲ್ಲ ಮೋದಿಯವ್ರನ್ನ ಬಿ ಜೆ ಪಿನ ಸೋಲಿಸ್ಬೇಕನ್ನುವಂಥ ಒಂದೇ ಒಂದು ಕಾರಣದಿಂದ ಅವರು ಒಕ್ಕಟ್ಟಾಗ್ತಾ ಇದ್ದಾರೆ ಇದರ ಅರ್ಥ ಅವ್ರಿಗೆ ಸ್ವಂತ ಬಲ ಇಲ್ಲ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ ಎರಡನೇದಾಗಿ ಅವ್ರದ್ದು ಯಾವುದೇ ಒಂದು ನಿರ್ದಿಷ್ಟವಾದಂಥ ಕಾರ್ಯಕ್ರಮ ಇಲ್ಲ ಒಂದುಗೂಡೋ ಸಲುವಾಗಿ ಕೇವಲ ಮೋದಿಯವರನ್ನು ಸೋಲಿಸ್ಬೇಕನ್ನುವಂಥ ಕಾರಣದಿಂದ ಇದೆ ತಮಗೆಲ್ಲ ಗೊತ್ತಿದೆ ಈಗ ದೇಶ ಬೇರೆ ದೇಶಕ್ಕೆ ಹೋಲಿಸಿದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಭಾಳ ದೊಡ್ಡ ಪ್ರಗತಿಯನ್ನು ಸಾಧಿಸ್ತಾ ಇದೆ ಕೋವಿಡ್ ನಂತರ ಅತ್ಯಂತ ವೇಗದಲ್ಲಿ ಆರ್ಥಿಕ ಚೇತರಿಸಿಕೆ ಕೊಂಡಿರುವಂಥದ್ದು ಕೋವಿಡ್ ನಿಯಂತ್ರಣ ಮಾಡಿರುವಂಥದ್ದು ನಂತರ ದೇಶದಲ್ಲಿ ಆಗಿರುವಂಥ ಬೆಳವಣಿಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆ ಸನ್ಮಾನ್ಯ ನರೇಂದ್ರ ಮೋದಿಗೆ ಸಿಗ್ತಾ ಇದೆ ಹೀಗಾಗಿ ದೇಶದ ಸುರಕ್ಷತೆ ದೇಶದ ಪ್ರಗತಿ ದೇಶದ ಆರ್ಥಿಕ ಬೆಳವಣಿಗೆ ಶಿಕ್ಷಣ ಸಾಮಾಜಿಕ ಬೆಳವಣಿಗೆಗೆ ಮೋದಿಯವರಿಂದ ಮಾತ್ರ ಸಾಧ್ಯ ಅಂತ ಜನಸಾಮಾನ್ಯರು ಕೂಡ ಗೊತ್ತಿದೆ ಈ ಥರದ ಇನ್ನೂ ಹಲವು ಸಭೆಗಳು ನಡೀಬೋದು ಅದು ಯಾವುದೇ ಪರಿಣಾಮ ಆಗೋದಿಲ್ಲ ಅದು ನಮ್ಮ ವರಿಷ್ಠರು ಮತ್ತು ಜೆ ಡಿ ಎಸ್ ನಾಯಕರ ವರಿಷ್ಠ ದೇವೇಗೌಡರ ನಡುವೆ ಇರುವಂಥ ಮಾತುಕತೆ ಈಗಾಗಲೇ ಕುಮಾರಸ್ವಾಮಿಯವರು ಕೂಡ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಆ ದಿಕ್ಕಿನಲ್ಲಿ ಮಾತುಕತೆ ಮುಂದುವರಿತದೆ ಆದರೆ ಮಾತುಕತೆ ಫಲಶ್ರುತಿ ಆಧಾರದ ಮೇಲೆ ಮುಂದಿನ ರಾಜಕೀಯ ಬೆಳವಣಿಗೆ ಇದೆ ಅದು ಇನ್ನೂ ಆಗಿಲ್ಲ ಬಹುತೇಕವಾಗಿ ಈ 18ರ ನಂತರ ಆಗ್ಬೋದು ಅನ್ನುವಂಥದ್ದು ಒಂದು ಸುದ್ದಿ ಇದೆ ಅದೆಲ್ಲ ಊಹಾಪೋಹಗಳು ಯಾರು ಹೋಗಲ್ಲ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಸೋನಿಯಾ ಗಾಂಧಿ ಬರ್ತಾರೆ ಬರಲಿಲ್ಲ ಏನಾಯ್ತು ಆದರೆ ಗೃಹಲಕ್ಷ್ಮಿ ಆಗಲೇ ಎಡವಟ್ಟಾಗಿದೆ ದಿನಾಂಕ ಮೇಲೆ ದಿನಾಂಕ ಮುಂದೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಪ್ರೊಸೀಜರ್ಸು ಯಾವುದೂ ಕೂಡ ಸ್ಪಷ್ಟತೆ ಇಲ್ಲ ಈಗಲೂ ಕೂಡ ಅವ್ರು ಮಾಡಿರುವಂಥದ್ದು ಯಾವುದೂ ಸ್ಪಷ್ಟತೆ ಇಲ್ಲ ಆಧಾರ್ ಕಾರ್ಡ್ ಬೇಕಂತಾರೆ ಬ್ಯಾಂಕ್ ಪಾಸ್ಬುಕ್ ಬೇಕಂತಾರೆ ಬ್ಯಾಂಕ್ ಅಕೌಂಟು ಇದ್ರೆ ಆಧಾರಿಂದನೇ ಬ್ಯಾಂಕ್ ಅಕೌಂಟ್ ಇರಲ್ಲ ಒಟ್ಟಾರೆ ನನಗನ್ಸೋ ಮಟ್ಟಿಗೆ ಅತಿ ದೊಡ್ಡ ಭಾರ ಆಗಿರುವಂಥ ಗೃಹಲಕ್ಷ್ಮಿನ ಸಂಪೂರ್ಣವಾಗಿ ಅನುಷ್ಠಾನ ಮಾಡುವಂಥ ಉದ್ದೇಶ ಸರ್ಕಾರಕ್ಕಿಲ್ಲ ಹೀಗಾಗಿ ದಿನಾಂಕನ ಮುಂದೆ ಹಾಕಿ ಕೆಲವೇ ಸಮಯದಲ್ಲಿ ಕೆಲವೇ ಜನರಿಗೆ ಗೃಹಲಕ್ಷ್ಮಿಯನ್ನು ಪ್ರಾರಂಭ ಮಾಡುವಂಥ ಉದ್ದೇಶ ಸರ್ಕಾರಕ್ಕಿದೆ ಇದು ನಮ್ಮ ತಾಯಂದಿರಿಗೆ ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳಿಗೆ ಅತ್ಯಂತ ಭ್ರಮ ನಿರಸನ ಆಗುವಂಥ ಸ್ಥಿತಿ ಆಗಸ್ಟ್ 16ರಂದು ಗೊತ್ತಾಗ್ತದೆ ಎಲ್ಲ ಚರ್ಚೆ ಎಲ್ಲವೂ ಗಂಭೀರ ಚರ್ಚೆ ಆಗ್ತದೆ ನಿನಗೆ ಯಾರು ಹೇಳಿದ್ರಪ್ಪ ನೀವೇ ರಿಪೋರ್ಟ್ ಮಾಡಿದ್ರಿ ಎಲ್ಲವೂ ನೀವೇ ಮಾಡಿರುವಂಥ ರಿಪೋರ್ಟ್ ಇದೆ ಸಂಪೂರ್ಣವಾಗಿ ಚರ್ಚೆ ಇದೆ ಬಜೆಟ್ ಮೇಲೆ ಮುಂದಿನ ವಾರ ಭಾಳ ಗಂಭೀರ ಚರ್ಚೆ ಕೂಡ ಆಗ್ತದೆ